ಸ್ನಾನಗೃಹ ಅಥವಾ ಬಾತ್ರೂಂನಲ್ಲಿ ಕೆಲವೊಂದು ವಸ್ತುಗಳನ್ನು ಇಡುವುದರಿಂದ ಹಣದ ಸಮಸ್ಯೆಯನ್ನು ಬಡತನದಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹಾಗಾಗಿ ಈ ಐದು ವಸ್ತುಗಳನ್ನು ನಾವು ಬಾತ್ರೂಂನಲ್ಲಿ ಇಡಬಾರದು ಬಾತ್ರೂಂನಲ್ಲಿ ಯಾವ ವಸ್ತುಗಳನ್ನು ನಾವು ಇಡಬಾರದು ಇತ್ತರೆ ಏನಾಗುತ್ತೆ ಸ್ನಾನಗೃಹ ಅಥವಾ ಸ್ನಾನದ ಕೋಣೆಯು ಮನೆಯ ಒಂದು ಭಾಗವಾಗಿರುತ್ತದೆ ಈ ಸ್ಥಳವನ್ನು ದೈಹಿಕ ಶುದ್ಧಿಗಾಗಿ ಬಳಸುತ್ತಾರೆ ನಮ್ಮ ಶಾಸ್ತ್ರದಲ್ಲಿ ದೇವರ ಕೋನೆಗೆ ಸಂಬಂಧಿಸಿದಂತೆ ಯಾವೆಲ್ಲಾ ನಿಯಮಗಳನ್ನು ನಿಬಂಧನೆಗಳನ್ನು ಹೇಳಲಾಗಿದೆಯೋ ಅದೇ ರೀತಿಯಲ್ಲಿ ಸ್ನಾನಗೃಹಕ್ಕೆ ಸಂಬಂಧಿಸಿದಂತೆಯೂ ಕೆಲವೊಂದಿಷ್ಟು ನಿಯಮಗಳನ್ನು ಹೇಳಲಾಗಿದೆ ಸ್ನಾನ ಮಾಡುವುದಕ್ಕಾಗಿ ಬಳಸುವ ಸ್ನಾನಗೃಹದಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರದು ಎಂದು ಹೇಳಲಾಗಿದೆ ಸ್ನಾನಗೃಹದಲ್ಲಿ ಈ ತಪ್ಪುಗಳನ್ನು ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕತೆ ಹೆಚ್ಚಾಗುತ್ತದೆ ಹಾಗೂ ಕೌಟುಂಬಿಕ ಸಮಸ್ಯೆಗಳು ಹೆಚ್ಚಾಗುವುದು ಸ್ನಾನದ ಕೋಣೆ ಅಥವಾ ಸ್ನಾನಗೃಹದಲ್ಲಿ ನಾವು ಯಾವೆಲ್ಲಾ ವಸ್ತುಗಳನ್ನು ಇಡಬಾರದು ನೀರನ್ನು ವ್ಯರ್ಥ ಮಾಡುವುದು ಹೆಚ್ಚಿನವರು ಸ್ನಾನಗೃಹದಲ್ಲಿ ಅತಿಯಾಗಿ ನೀರನ್ನು ಬಳಸುತ್ತಾರೆ ಇಂತಹ ತಪ್ಪುಗಳನ್ನು ನೀವು ಎಂದಿಗೂ ಮಾಡಲು ಹೋಗದಿರಿ ಸ್ನಾನಗೃಹದಲ್ಲಿ ನೀರನ್ನು ವ್ಯರ್ಥ ಮಾಡದಿರಿ ನಿಮ್ಮ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಬಳಸಿಕೊಳ್ಳಿ ಸ್ನಾನಗೃಹದಲ್ಲಿ ವಿನಾಕಾರಣ ನೀರನ್ನು ವ್ಯರ್ಥ ಮಾಡುವುದರಿಂದ ಒಂದೆಡೆ ಜಾತಕದಲ್ಲಿ ಚಂದ್ರ ದೋಷವನ್ನು ಎದುರಿಸಿದರೆ ಮತ್ತೊಂದೆಡೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಿ ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಹೆಚ್ಚಿಸಬಹುದು ಕೊಳಕನ್ನು ಇಡುವುದು ಸ್ನಾನಗೃಹದಲ್ಲಿ ಅಥವಾ ಸ್ನಾನದ ಕೋಣೆಯಲ್ಲಿ ಕೊಳಕನ್ನು ಇಟ್ಟುಕೊಳ್ಳದಿರಿ ಪ್ರತಿನಿತ್ಯ ಸ್ನಾನಗೃಹದಲ್ಲಿನ ಕೊಳಕನ್ನು ತೆಗೆಯಲು ಪ್ರಯತ್ನಿಸಬೇಕು ಒಂದು ವೇಳೆ ಪ್ರತಿನಿತ್ಯ ಇದನ್ನು ಮಾಡಲು ಸಾಧ್ಯವಾಗದೇ ಇದ್ದರೆ ವಾರಕ್ಕೊಮ್ಮೆಯಾದರೂ ಸ್ನಾನಗೃಹವನ್ನು ಸ್ವಚ್ಛತೆಯಿಂದ ಇಟ್ಟುಕೊಳ್ಳಿ ಸ್ನಾನಗೃಹದಲ್ಲಿ ಕೊಳಕನ್ನು ಇಟ್ಟುಕೊಳ್ಳುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುವುದಿಲ್ಲ ಲಕ್ಷ್ಮೀದೇವಿ ಯಾವಾಗಲೂ ಶುದ್ಧತೆ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಮಹತ್ವವನ್ನು ನೀಡುವ ಮನೆಗಳಲ್ಲಿ ನೆಲೆಸುತ್ತಾಳೆ ಇದು ರಾಹು ಕೇತು ದೋಷವನ್ನು ಎದುರಿಸಬೇಕಾಗುತ್ತದೆ ಬಕೆಟ್ನು ಹೀಗಿಡುವುದು ಸ್ನಾನಗೃಹದಲ್ಲಿ ಮುರಿದ ಅಥವಾ ಬಳಸದೇ ಇರುವ ಬಕೆಟ್ಗಳನ್ನು ಎಂದಿಗೂ ಇಡಬಾರದು ಇದನ್ನು ಹೊರತುಪಡಿಸಿ ಸ್ನಾನಗೃಹದಲ್ಲಿ ಬಕೆಟ್ನು ತಲೆಕೆಳಗಾಗಿ ಅಥವಾ ಉಲ್ಟಾ ಇಡಬಾರದು ಎನ್ನುವ ನಂಬಿಕೆಯಿದೆ ಇಂತಹ ಬಕೆಟ್ನು ಸ್ನಾನಗೃಹದಲ್ಲಿ ಇಟ್ಟುಕೊಳ್ಳುವುದರಿಂದ ಅದು ನಿಮ್ಮ ಕುಟುಂಬದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಹಾಗೂ ಸಾಕಷ್ಟು ಆರ್ಥಿಕ ಅಥವಾ ಹಣಕಾಸಿನ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಕೊಳಕು ಬಟ್ಟೆಗಳನ್ನು ಇಡುವುದು ಬಾತ್ರೂಂನಲ್ಲಿ ಕೊಳಕು ಬಟ್ಟೆಗಳನ್ನು ಇಡಬಾರದು ಒಂದು ವೇಳೆ ಇಲ್ಲಿ ನೀವು ಕೊಳಕು ಬಟ್ಟೆಗಳನ್ನು ಇಟ್ಟರೂ ದೀರ್ಘಕಾಲದವರೆಗೆ ಅಲ್ಲೇ ಬಿಡಬೇಡಿ ಸ್ನಾನಗೃಹದಲ್ಲಿ ಇಡಲಾಗುವ ಈ ಕೊಳಕು ಬಟ್ಟೆಗಳು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ನಿಮ್ಮ ಬಳಿ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಈ ಕೊಳಕು ಬಟ್ಟೆಗಳನ್ನು ಸ್ನಾನಗೃಹದಿಂದ ಹೊರತೆಗೆದು ಶುದ್ಧಗೊಳಿಸಿ ನಂತರ ನಿಮಗೆ ಎದುರಾಗುವ ಸಮಸ್ಯೆಗಳಿಂದ ಪರಿಹಾರವೂ ದೊರೆಯುತ್ತದೆ ನಳ್ಳಿಯ ನೀರು ತೊಟ್ಟಿಕ್ಕುವುದು ಹೆಚ್ಚಿನ ಮನೆಗಳಲ್ಲಿ ಸ್ನಾನಗೃಹದ ಟ್ಯಾಪ್ನಿಂದ ಆಗಾಗ್ಗೆ ನೀರಿನ ಹನಿಗಳು ತೊಟ್ಟಿಕ್ಕುವುದನ್ನು ನೀವು ಗಮನಿಸಿರಬಹುದು ಇಂತಹ ಪರಿಸ್ಥಿತಿಯು ಆ ಮನೆಯ ಸದಸ್ಯರಿಗೆ ಒಳ್ಳೆಯದಲ್ಲ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಸರಿಮಾಡಿಕೊಳ್ಳಿ ಇದು ನಿಮಗೆ ಹಣದ ನಷ್ಟವನ್ನುಂಟು ಮಾಡುತ್ತದೆ ಒಂದು ವೇಳೆಗೆ ನಿಮ್ಮ ಮನೆಯ ನಳ್ಳಿಯಲ್ಲೂ ನೀರು ತೊಟ್ಟಿಕ್ಕುತ್ತಿದ್ದರೆ ಇಂದೇ ಸರಿಪಡಿಸಿಕೊಳ್ಳಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು